ನಮಸ್ಕಾರ, ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಆ ಒಂದು ಉತ್ತೇಜನ ಮುಂದುವರಿಯಲಿ. ನನ್ನ ಈ ವಿಡಿಯೋಗಳನ್ನು ಶೇರ್ ಮಾಡೋದು, ಲೈಕ್ ಮಾಡೋದು ಮಾಡ್ತಾಯಿರಿ. ಮತ್ತು ನಿಮ್ಮ ಕಾಮೆಂಟ್ಸ್ಗಳನ್ನು ದಯಮಾಡಿ ಕಾಮೆಂಟ್ ಸೆಕ್ಷನ್ಲಿ ಕೊಡಿ. ಅಲ್ಲಿ ಯಾವುದೇ ಲೀಗಲ್ಲಿಗೆ ಕಾನೂನು ಸಂಬಂಧದ ಪ್ರಶ್ನೆ ಕೇಳಬೇಡಿ, ಯಾಕಂದರೆ ಉತ್ತರ ಕೊಡೋಕ್ಕಾಗಲ್ಲ. ನಿಮ್ಮ ಪ್ರಶ್ನೆಗಳು ಅಪೂರ್ಣವಾಗಿರುತ್ತವೆ ಅಥವಾ ಇನ್ನೊಂದಿಷ್ಟು ಅದಕ್ಕೆ ವಿವರಗಳು ಬೇಕಾಗತ್ತೆ, ನಾನು ಕೊಡೋಕ್ಕೆ ಸಾಧ್ಯವಾಗೋದಿಲ್ಲ. ನನ್ನ ಫೋನ್ ನಂಬರ್ ಕೊಟ್ಟಿದ್ದೀನಿ, ಫೋನಲ್ಲಿ ಮಾತಾಡಿ ವಿವರಗಳನ್ನು ತಿಳ್ಕೊಳ್ಳಿ. ಆಯಿತಾ, ಇಷ್ಟು ಹೇಳ್ತಾ ಇರ್ತೀನಿ, ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ ಲಿಖಿತ ಹೇಳಿಕೆ, ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್. ಹಿಂದಿನ ವಿಡಿಯೋ ದಾವಾ ಅರ್ಜಿಗೆ ಸಂಬಂಧಪಟ್ಟಂತೆ, ಅಂದರೆ ಪ್ಲೇಂಟಿಗೆ ಸಂಬಂಧಪಟ್ಟಂತೆ ಮಾಡಿದ್ದೆ. ಅದಕ್ಕೆ ಸಂಬಂಧಿಸಿದ ಮತ್ತೊಂದು ಅಂಶ ಅಂದರೆ ಈ ಲಿಖಿತ ಹೇಳಿಕೆ. ಯಾರು ಕೇಸನ್ನು, ಯಾರ ಮೇಲೆ, ಯಾರ ವಿರುದ್ಧ ಕೇಸನ್ನು ಹಾಕಲಾಗುತ್ತೆ, ಪ್ರತಿವಾದಿಗಳು ಅವರು ಕೋರ್ಟ್ನಲ್ಲಿ ಅಪಿಯರ್ ಆದ ತಕ್ಷಣ ಹಾಕಬೇಕಾ ಅಂತ ತಕರಾರು, ಆ ತಕರಾರಿಗೆ ಲಿಖಿತ ಹೇಳಿಕೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅದನ್ನು CPC ಆರ್ಡರ್ 8 ರೂಲ್ 1 ಹಾಕಬೇಕಾಗತ್ತೆ. ಗೊತ್ತಾಯ್ತಾ? ಅದಕ್ಕಿರ್ತಕ್ಕಂಥ ನಿಯಮಗಳು, ಪ್ಲೀಡಿಂಗ್ಸ್, ಒಕ್ಕಣೆ ನಿಯಮಗಳು ಏನೇನು ಅನ್ನೋದನ್ನು ಹೇಳ್ತೀನಿ. ನಂತರದಲ್ಲಿ ಹೇಗೆ ಡ್ರಾಫ್ಟ್ ಮಾಡಬೇಕು, ಹೇಗೆ ಇರಬೇಕದು ಅನ್ನೋದು ಬಗ್ಗೆನೂ ಹೇಳ್ತೀನಿ. ಆಯಿತಾ? ಈ ಆರ್ಡರ್ 8 ಮತ್ತು ರೂಲ್ 1 ಹಾಕ್ತಕ್ಕಂಥ ಏನು ರಿಟರ್ನ್ ಸ್ಟೇಟ್ಮೆಂಟ್ ಇದೆ, ಇದು ನಿಮಗೆ ಸಮನ್ಸ್ ಜಾರಿಯಾದ, ಅಂದರೆ ನಿಮ್ಮ ಕೈಗೆ ಸಮನ್ಸ್ ಸಿಕ್ಕ ದಿನಾಂಕದಿಂದ 30 ಒಳಗೆ ಹಾಕಬೇಕಾಗುತ್ತೆ. ಇದು ನ್ಯಾಯಾಲಯದ ಪರ್ಮಿಷನ್ ಇಲ್ಲದೆ 30 ದಿನ, ಮತ್ತು ನ್ಯಾಯಾಲಯದ ಪರ್ಮಿಷನ್ ತಗೊಂಡು ಅಂದರೆ ಮತ್ತೆ ಇನ್ನು 60 ದಿನ ಇರುತ್ತೆ. ಒಟ್ಟು 90 ಒಳಗೆ ನೀವು ಈ ಲಿಖಿತ ಹೇಳಿಕೆ ರಿಟರ್ನ್ ಸ್ಟೇಟ್ಮೆಂಟನ್ನು ಕೋರ್ಟಿಗೆ ಹಾಕಬೇಕಾಗತ್ತೆ. ಆ ಅವಧಿಯಲ್ಲಿ ನಿಮ್ಮ ಕೇಸಿನ ಹೀರಿಂಗ್ ಇರಲಿ ಇಲ್ಲದೆ ಹೋಗಲಿ, ಕೋರ್ಟ್ ಹೀರಿಂಗ್ ಇದ್ದರೆ ಕೋರ್ಟಲ್ಲಿ ಕೊಡಬೇಕಾಗತ್ತೆ, ಇಲ್ಲ ಆಫೀಸಲ್ಲಿ ಫೈಲ್ ಮಾಡಬೇಕಾಗತ್ತೆ. ಒಟ್ಟಲ್ಲಿ 90 ಒಳಗೆ ನೀವು ಫೈಲ್ ಮಾಡಬೇಕು. ಒಂದು ವೇಳೆ ಯಾವುದೇ ಕಾರಣಕ್ಕೆ 90 ಒಳಗೆ ಫೈಲ್ ಮಾಡಲು ಹೋದ ಪಕ್ಷದಲ್ಲಿ ನೀವು ಪರ್ಮಿಷನ್ ಕೇಳಿ 151 CPC ಹಾಕಿದ್ರು ಆಯಿತು, 151 CPC ಹಾಕಿ ಒಂದು ಅಪ್ಲಿಕೇಶನ್ ಅಫಿಡವಿಟ್ ಹಾಕಿ ಪರ್ಮಿಷನ್ ಕೇಳಬೇಕಾಗತ್ತೆ. ಕೋರ್ಟ್ ಕೊಟ್ಟರೆ ಆಯಿತು, ಇಲ್ಲದವ್ರು ಭಾಳ ಕಷ್ಟ ಹೇಳಿಬಿಟ್ಟಿದ್ದೀನಿ. ಆದ್ದರಿಂದ ನನ್ನ ಅಡ್ವೈಸು, 90 ಒಳಗೆ ಸಮನ್ಸ್ ತಲುಪಿದ 90 ನೀವು ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇಲ್ಲದೋ ಹೋದರೆ, ಹಾಕದೋ ಹೋದರೆ, ನಿಮಗೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕೋದಕ್ಕೆ ಪರ್ಮಿಷನ್ನು ಕೊಡದು ಹೋದ ಪಕ್ಷದಲ್ಲಿ ಕೋರ್ಟು ನೇರವಾಗಿ ಆ ಕೇಸ್ನಲ್ಲಿ ಜಡ್ಮೆಂಟ್ ಮಾಡ್ಬೋದು, ಮತ್ತು ವಾದಿಯ ಕೇಸನ್ನು ಪುರಸ್ಕರಿಸ್ಬೋದು, ಅವ್ರ ಪರ ಜಡ್ಮೆಂಟ್ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಆಸ್ಪದ ಕೊಡಬೇಡಿ, ದಯಮಾಡಿ ಬೇಗ ಹಾಕಿ. ಆಯಿತಾ? ಮುಂದಕ್ಕೆ ಹೋಗೋಣ. ಈಗ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ನಿಯಮಗಳು, ಈಗ ಪ್ಲೇಂಟಿಗೆ ಇರ್ತಕ್ಕಂಥ ನಿಯಮಗಳಿದೆಯಲ್ಲ ದಾವಾ ಅರ್ಜಿಗೆ, ಅದಕ್ಕೆ ಇಲ್ಲೂ ಕೂಡ ನಿಯಮ ಇದೆ. ರೂಲ್ಸ್ ಆಫ್ ಪ್ಲೀಡಿಂಗ್ ಅಂತಲೇ ಹೇಳ್ಬೋದು. CPC ಹೇಳಲಾಗಿದೆ, ಇದು ಆರ್ಡರ್ 8 ಅಲ್ಲಿ ಹೇಳಲಾಗಿದೆ. ರೂಲ್ 9 ಈ ಒಂದು ನಿಯಮಗಳನ್ನು ಹೇಳಲಾಗಿದೆ. ಅದು ಯಾವುದ್ಯಾವುದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ವಾದಿಯ ಏನು ವಾದ ಮಂಡನೆ ಇದೆ ಅಂತ, ಇದರಲ್ಲಿ ಯಾವುದರಲ್ಲಿ ಕ್ಲೈಂಟಲ್ಲಿ ದಾವಾ ಅರ್ಜಿನಲ್ಲಿ ಏನು ಹೇಳಿದ್ದಾನೆ, ಅದನ್ನು ನೀವು ಭಾಗಶಃ ಒಪ್ಕೋಬೋದು ಅಥವಾ ಭಾಗಶಃ ನಿರಾಕರಿಸ್ಬೋದು, ಅಲ್ಲಗಳಿಬೋದು, ಅಥವಾ ಅವರ ಒಂದು ಏನು ಕೇಸನ್ನು ಪೂರ್ತಿಯಾಗಿ ನಿರಾಕರಿಸ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಗೊತ್ತಾಯ್ತಾ? ಆ ಭಾರ ನಿಮ್ಮ ಮೇಲೆ ಇದೆ, ಆ ಜವಾಬ್ದಾರಿ ನಿಮ್ಮದು. ಅದನ್ನು ನೋಡ್ಕೊಂಡು ನೀವು ಮಾಡಬೇಕಾಗತ್ತೆ. ಮೊದಲನೇದಾಗಿ ನೀವು ಯಾವುದಾರ ಯಾವ ಈ ಕ್ಲೈಂಟ್ ಏನಿದೆ ದಾವಾ ಅರ್ಜಿಯ ಯಾವುದೇ ಭಾಗವನ್ನು ನೀವು ನಿರಾಕರಿಸೋದಾದರೆ, ಅಲ್ಲಗಳೆಯೋದಾದರೆ, ನನಗೆ ಸಂಬಂಧಪಟ್ಟಿಲ್ಲ, ಅದು ನಂಗೆ ಗೊತ್ತಿಲ್ಲ, ಅದಕ್ಕೆ ಅದು ನಾನು ಒಪ್ಪೋದಿಲ್ಲ ಅನ್ನೋ ಮಾತನ್ನು ಹೇಳೋದಾದರೆ ಪ್ಯಾರಾಗಳಲ್ಲಿ ಹೇಳಬೇಕಾಗತ್ತೆ. ಆಮೇಲೆ ಈ ದಾವಾ ಅರ್ಜಿಯಲ್ಲಿ ಪ್ಯಾರಾದಲ್ಲಿ ಹೇಳ್ತಾ ಹೋಗಿರ್ತಾರೆ ಅವರು. ಆಯಾ ಪ್ಯಾರಾಗೆ ಸಂಬಂಧಪಟ್ಟಂತೆ ತಕರಾರನ್ನು ನೀವು ಅಲ್ಲಿ ಎಲ್ಲಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಆಯಾ ಪ್ಯಾರಾದಲ್ಲಿ ಹೇಳಬೇಕಾಗತ್ತೆ. ಗೊತ್ತಾಯ್ತಾ? ನೀವು ಹಾರಿಕೆ ಉತ್ತರ ಕೊಡಬಾರ್ದು ಅಲ್ಲಿ. ಗೊತ್ತಾಯ್ತಾ? ಇರ್ಬೋದು, ಹಾಕ್ಬೋದು, ಮತ್ತು ಅಡ್ಡಗಡೆ ಮೇಲೆ ದೀಪ ಇಟ್ಟಂಗೆ ಅಂತ ಆ ಥರ ಹೇಳಕ್ಕೆ ಹೋಗ್ಬಾರ್ದು. ನೀವು ಹೇಳ್ತಕ್ಕಂಥದ್ದು ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿರಬೇಕು. ಒಪ್ಕೊಂಡ್ರೂ ನಿರ್ದಿಷ್ಟವಾಗಿರಬೇಕು, ನಿರಾಕರಿಸಿದ್ರು ಅಥವಾ ಡಿನೈ ಮಾಡೋದು ಅಂತೀವಲ್ಲ, ಅದು ಕೂಡ ಭಾಳ ಸ್ಪಷ್ಟವಾಗಿರಬೇಕು, ಯಾರಿಗೂ ಕೂಡ ಅರ್ಥವಾಗಿರಬೇಕು, ಪಾರ್ಟಿಗಳಿಗೆ, ನ್ಯಾಯಾಲಯಕ್ಕೆ. ಇಲ್ಲ ಅಂದರೆ ಇಲ್ಲ, ಇದನ್ನು ಒಪ್ಪೋದಿಲ್ಲ ಅಂದರೆ ಒಪ್ಪೋದಿಲ್ಲ ಅನ್ನಬೇಕು. ಗೊತ್ತಾಯ್ತಾ? ಅರ್ಧ ಒಪ್ತೀನಿ, ಅರ್ಧ ಒಪ್ಪಲ್ಲ ಅಂದರೆ ಯಾಕೆ, ಎಷ್ಟು, ಯಾವ ಭಾಗ ಒಪ್ತೀರಾ, ಯಾವ ಭಾಗ ಒಪ್ಪಲ್ಲ ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಇದು ಬಹಳ ಜವಾಬ್ದಾರಿ ಕೆಲಸ, ಇದನ್ನು ಮಾಡಬೇಕಾಗತ್ತೆ. ನಾನು ಹೇಳ್ದಂಗೆ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಈ ನಿರಾಕರಿಸುವಿಕೆ ಸ್ಪಷ್ಟವಾಗಿರಬೇಕು, ನೇರವಾಗಿರಬೇಕು, ಮತ್ತು ಯಾರಿಗಾದರೂ ಅರ್ಥವಾಗಂಗಿರಬೇಕು. ಈ ನೀವು
ಏನು ದಾವಾವನ್ನು ಯಾವುದಾದರೂ ಅಲ್ಲ ನಿಮ್ಮ ಕೇಸನ್ನು ಯಾವುದೇ ಡಾಕ್ಯುಮೆಂಟು ದಾಖಲಾತಿ ಆಧಾರದ ಮೇಲೆ ನಿಂತಿದ್ದರೆ ನಿಮ್ಮ ಕೇಸು ದಾಖಲಾತಿ ಮೂಲಕ ನಿಮ್ಮ ಕೇಸನ್ನು ಪ್ರೂವ್ ಮಾಡಬೇಕು ಅಂತಿದ್ರು ನೀವು ನೀವು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದಾಗಲೇ ಅದರ ಜೊತೆಗೆ ಆ ದಾಖಲೆಗಳನ್ನು ಹಾಕಬೇಕಾಗುತ್ತೆ ಒಂದು ವೇಳೆ ಯಾವುದೇ ಕಾರಣಕ್ಕೆ ಅದು ನಿಮ್ಮ ಕಸ್ಟಡಿಯಲ್ಲಿಲ್ಲ ಅಥವಾ ಯಾವುದೋ ಕಾರಣಕ್ಕೆ ಹಾಕೋಕ್ಕಾಗಲಿಲ್ಲ ಅಂದರೆ ನೀವು ಎವಿಡೆನ್ಸ್ ಟೈಮ್ನಲ್ಲಿ ಅಂದರೆ ವಿಚಾರಣೆ ಆಗುತ್ತಲ್ಲ ನಿಮ್ಮದು ವಾದಿದೋ ಪ್ರತಿವಾದೋ ಆ ಟೈಮ್ನಲ್ಲಿ ನೀವು ಅದನ್ನು ಹಾಕ್ಬೋದಾಗಿರುತ್ತೆ ಆಗ ನೀವು ಸಪ್ರೇಟಾಗಿ ಒಂದು ಅಪ್ಲಿಕೇಶನ್ನು ಅಫಿಡವಿಟ್ ಹಾಕಿ ಕೋರ್ಟ್ನಿಂದ ಅನುಮತಿ ಪಡೆದು ಆ ದಾಖಲೆಗಳನ್ನು ಹಾಕಬೇಕಾಗುತ್ತೆ ಅದರ ಬದಲು ನೀವು ರಿಟರ್ನ್ ಸ್ಟೇಟ್ಮೆಂಟ್ ಜೊತೆಗೆ ಹಾಕಿದರೆ ಭಾಳ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಕೆಲವರು ಏನು ಮಾಡಿಬಿಡ್ತಾರೆ ಈ ನಿರಾಕರಿಸೋದಿದೆಯಲ್ಲ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಅದನ್ನೇನು ಮಾಡಿಬಿಡ್ತಾರೆ ವಾದಿ ಈ ಪ್ಲೇಂಟ್ ಏನಿದೆ ದಾವಾ ಅರ್ಜಿಯ ಪ್ಯಾರಾ 2 ಪ್ಯಾರಾ 10 ತಕ್ಕ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾನು ನಿರಾಕರಿಸುತ್ತೇನೆ ಅದನ್ನು ಒಪ್ಪೋದಿಲ್ಲ ಅಂದ್ಬಿಡ್ತಾರೆ ಅದು ತಪ್ಪು ಆ ಥರ ಹೇಳಬಾರ್ದು ಪ್ರತಿ ಪ್ಯಾರಾದಲ್ಲೂ ಅವನೇನು ಹೇಳಿದ್ದಾನೆ ಅದನ್ನು ನಿರ್ದಿಷ್ಟವಾಗಿ ನಿರಾಕರಿಸ್ತಾ ಹೋಗಬೇಕು ಅಡ್ಮಿಟ್ ಮಾಡ್ಕೋ ಕೆಲವು ಸಲ ಏನಾಗುತ್ತೆ ಒಂದು ಪ್ಯಾರಾ ಇರುತ್ತೆ ದಾವಾ ಅರ್ಜಿನಲ್ಲಿ ಅದರಲ್ಲಿ 2 ನೀವು ಒಪ್ಪಲ್ಲ 3 ಸೆಂಟೆನ್ಸಿಂದ ಅಥವಾ 2 ಒಪ್ತೀರಾ 3 ಸೆಂಟೆನ್ಸಿಂದ ಒಪ್ಪಲ್ಲ ಅಂತಿರ್ಬೇಕ್ರೆ ನೀವು ದಾವಾ ಅರ್ಜಿಯ ಪ್ಯಾರಾ 6 ಮೊದಲ 2 ವಾಕ್ಯಗಳನ್ನು ಬಿಟ್ಟು ನಂತರದಲ್ಲಿ ಹೇಳಿರುವ ಈ ವಿಷಯವನ್ನು ನಾನು ಸಾರಾಸಗಟಾಗಿ ನಿರಾಕರಿಸುತ್ತೇನೆ ಆ ಥರದ ಯಾವುದೇ ವ್ಯವಹಾರಗಳು ನಮ್ಮ ಮಧ್ಯೆ ನಡೆದಿರುವುದಿಲ್ಲ ವಾದಿ ಹೇಳುತ್ತಿರುವುದು ಸುಳ್ಳು ಅಂಥೇಳಿ ನಿರ್ದಿಷ್ಟವಾಗಿ ಹೇಳಬೇಕಾಗುತ್ತೆ ಗೊತ್ತಾಯ್ತಾ ಆವಾಗ ಕೋರ್ಟಿಗೆ ಯಾವುದು ಒಪ್ಕೊಂಡಿದ್ದೀರಾ ಯಾವ್ದು ಒಪ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಸಿಕ್ಕುತ್ತೆ ಇನ್ನೆರಡು ಅಂಶಗಳು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಬರ್ತಕ್ಕಂಥದ್ದು ಸೆಟ್ ಆಫು ಮತ್ತು ಕೌಂಟರ್ ಕ್ಲೈಮ್ ಕೌಂಟರ್ ಕ್ಲೈಮ್ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಕೌಂಟರ್ ಕ್ಲೈಮ್ ಏನಂದರೆ ವಾದಿ ನಿಮ್ಮ ವಿರುದ್ಧ ಯಾವುದೋ ಒಂದು ಪ್ರಾರ್ಥನೆ ರಿಲೀಫು ಬೇಕು ಅಂತ ಕೇಳ್ತಾನೆ ಕೋರ್ಟಲ್ಲಿ ಅವಾಗ ನೀವು ಅವನಿಗೆ ಪ್ರತಿರೋಧವಾಗಿ ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟಲ್ಲೇ ಗೊತ್ತಾಯ್ತಾ ಅವಾಗ ಏನು ಹೇಳಬೇಕಾಗತ್ತೆ ಇಲ್ಲ ತಪ್ಪು ಅವರು ಅಲ್ಲಿ ಅವ್ರ ಕೇಸ ನಿರಾಕರಿಸಿ ನೀವು ಆ ಒಂದು ಏನು ರಿಲೀಫ್ ಅವ್ರು ಕೇಳಿದ್ದಾರೆ ಅದನ್ನು ಅವ್ರ ವಿರುದ್ಧ ನಮಗೆ ಕೊಡಿ ಅಂತ ಕೇಳಬೇಕಾಗತ್ತೆ ಅದು ಕೌಂಟರ್ ಕ್ಲೈಮ್ ಗೊತ್ತಾಯ್ತಾ ಅವರೇನು ನಿಮ್ಮ ವಿರುದ್ಧ ಜಡ್ಜ್ಮೆಂಟ್ ಡಿಗ್ರಿ ಕೇಳಿದ್ದಾರೆ ಅದು ತಪ್ಪು ಸ್ವಾಮಿ ಕೊಡಬಾರ್ತಾವೋ ಅವ್ರ ಕೇಸನ್ನು ವಜಾ ಮಾಡಿ ನನಗೆ ಅವ್ರ ವಿರುದ್ಧ ಜಡ್ಜ್ಮೆಂಟ್ ಡಿಗ್ರಿ ಮಾಡಿ ಅಂತ ಕೇಳಿದಾಗ ಅವಾಗ ನೀವು ಅದಕ್ಕೆ ತಕ್ಕಂತೆ ವ್ಯಾಲ್ಯೂಯೇಷನ್ ಕಟ್ಟಿ ಕೋರ್ಟ್ ಫೀ ಕಟ್ಟಿರಬೇಕಾಗುತ್ತೆ ಅದನ್ನು ರಿಟರ್ನ್ ಸ್ಟೇಟ್ಮೆಂಟಲ್ಲೇ ಹೇಳ್ಕೊಂಬಿಡಬೇಕು ನೀವು ಹೇಳಿದ ತಕ್ಷಣ ಅವರು ಅವಾಗ ಅವರಿಗವಾಗ ಆ ಒಂದು ನಿಮ್ಮ ಕೌಂಟರ್ ಕ್ಲೈಮಿಗೆ ಸಂಬಂಧಪಟ್ಟಂಥ ಅಂಶಕ್ಕೆ ಸಂಬಂಧಪಟ್ಟಂತೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ ಅಂತ ಹೇಳ್ತಾರೆ ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟ್ ಅವರು ಬ್ಲೈಂಟ್ ಆಗಿಬಿಡುತ್ತೆ ಅವಾಗ ಯಾಕಂದರೆ ಕೌಂಟರ್ ಕ್ಲೈಮ್ ಮಾಡಿರ್ತೀರ ಅದಕ್ಕೆ ಅವಕಾಶ ಕೊಡ್ತಾರೆ ಗೊತ್ತಾಯ್ತಾ ಆ ನಿರ್ದಿಷ್ಟ ಅವಧಿಯಲ್ಲಿ ಅವರು ಆ ಕೌಂಟರ್ ಕ್ಲೈಮಿಗೆ ಕೋರ್ಟ್ ಕೊಟ್ಟಂಥ ಅವಧಿಯಲ್ಲಿ ಅದಕ್ಕೆ ರಿಟರ್ನ್ ಸ್ಟೇಟ್ಮೆಂಟನ್ನು ಅವರು ಹಾಕದೋ ಹೋದರೆ ಆಗ ಜಡ್ಜ್ಮೆಂಟು ನಿಮ್ಮ ಪರವಾಗಿ ಮಾಡ್ಬೋದು ಕೋರ್ಟ್ ಆ ಅವಕಾಶ ಆ ಪವರು ಆ ಜೂರಿಸ್ಡಿಕ್ಷನ್ನು ಕೋರ್ಟಿಗಿರುತ್ತೆ ಇದ್ನಾಪಕ ಇರಲಿ ಮತ್ತು ಸೆಟ್ ಆಫ್ ಅಂತ ಒಂದಿದೆ ಸೆಟ್ ಆಫ್ ಅಂದರೆ ನೀವು ಯಾರೋ ಒಬ್ಬರು ನಿಮಗೆ 300,000 ಬೇಕು ಕೊಡಬೇಕು ಇವರು ಅಂತ ಹೇಳುತ್ತಾರೆ ಆಗ ನೀವು ಅವರಿಂದ ನಿಮಗೆ 400,000 ಅಥವಾ 300,000 ಬರೋ ಸಂದರ್ಭ ಇರುತ್ತೆ ಅದು ದಾಖಲೆಗಳು ನಿಮ್ಮ ಹತ್ರ ಇರುತ್ತೆ ಅವರು ಕೂಡ ಕಾನೂನು ಪ್ರಕಾರ ನಿಮ್ಮಿಂದ ವಸೂಲು ಮಾಡೋಂಥ ಕೇಸ್ ಇರುತ್ತೆ ಆಗ ನೀವೇನು ಮಾಡಬೇಕಾಗತ್ತೆ ಸೆಟ್ ಆಫ್ ಕ್ಲೈಮ್ ಮಾಡಬೇಕಾಗತ್ತೆ ಸೆಟ್ ಆಫ್ ಅಂದರೆ ಸ್ವಾಮಿ ಅವರು 300,000 ಹಾಕಿದ್ದಾರೆ ಆದರೆ ಅವರಿಂದ ನಂಗೆ 400,000 ಬರಬೇಕು ಆದ್ದರಿಂದ ಆ ವ್ಯತ್ಯಾಸದ ಹಣನ ಬಿಟ್ಟುಬಿಟ್ಟು ಬಾಕಿದಕ್ಕೆ ಸೆಟ್ ಆಫ್ ಕೊಡಿ ಅವರ ಕೇಸನ್ನು ವಜಾ ಮಾಡಿ ತೀರಿದೆ ಅಂತ ಹೇಳಿ ಅಂತ ಹೇಳಬೇಕಾಗತ್ತೆ ಏನೇ ಆದರೂ ಸೆಟ್ ಆಫು ಮತ್ತು ಕೌಂಟರ್ ಕ್ಲೈಮ್ ಎರಡಕ್ಕೂ ಸಂಬಂಧಪಟ್ಟಂತೆ ತಕ್ಷಣವೇ ಕೋರ್ಟು ಆರ್ಡರ್ ಮಾಡಲ್ಲ ಆದರೆ ಆನ್ ಮೆರಿಟ್ಸ್ ಅಂತ ಏನು ಹೇಳ್ತೀವಲ್ಲ ನಿಮ್ಮಿಬ್ಬರ ತಕರಾರು ನೋಡಿ ಇಶ್ಯೂಸ್ ಫ್ರೇಮ್ ಮಾಡಿ ಎವಿಡೆನ್ಸ್ ಆಗಿ ಆರ್ಗ್ಯುಮೆಂಟ್ ಆದ ಮೇಲೆ ಜಡ್ಜ್ಮೆಂಟ್ ಕೊಡುತ್ತೆ ಸೆಟ್ ಆಫಲ್ಲೂ ಅಷ್ಟೇ ಕೌಂಟರ್ ಕ್ಲೈಮಲ್ಲೂ ಅಷ್ಟೇ ಗೊತ್ತಾಯ್ತಾ ಇದು ಕೋರ್ಟ್ ಅನುಸರಿಸುವಂಥ ಕ್ರಮ ಈ ಕ್ರಮ ಅನುಸರಿಸೇ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ ಆನ್ ಮೆರಿಟ್ಸ್ ನಿಮಗೆ ಸಿಕ್ಕತ್ತೆ ತಕ್ಷಣವೇ ಯಾವುದೇ ಪರಿಹಾರ ಸಿಕ್ಕೋದಿಲ್ಲ ಸೆಟ್ ಆಫ್ ಆಗಲಿ ಕೌಂಟರ್ ಕ್ಲೈಮಲ್ಲಾಗಲಿ ಆದರೆ ಒಂದು ಕೌಂಟರ್ ಕ್ಲೈಮು ಸೆಟ್ ಆಫು ನೀವು ಕೇಳಬೇಕಾದ್ರೆ ನೀವು ಯಾವ ಕೋರ್ಟಲ್ಲಿ ಅವನು ವಾದಿ ದಾವಾ ಹಾಕಿದ್ದಾನೆ ಆ ಕೋರ್ಟ್ಗೆ ನಿಮ್ಮ ಸೆಟ್ ಆಫ್ ಅಂಶವನ್ನು ತೀರ್ಮಾನ ಮಾಡ್ತಕ್ಕಂಥ ಮತ್ತು ನಿಮ್ಮ ಕೌಂಟರ್ ಕ್ಲೈಮಲ್ಲಿ ಕೇಳಿರ್ತಿಲ್ಲ ಪ್ರೇಯರು ಅದನ್ನು ಗ್ರ್ಯಾಂಟ್ ಮಾಡುವಂಥ ಜೂರಿಸ್ಡಿಕ್ಷನ್ ಇರ್ತಕ್ಕಂಥ ಕೋರ್ಟ್ ಆಗಬೇಕು ಸಪೋಸಿಂಗು ಯಾವುದೋ ಒಂದು ಜೂನಿಯರ್ ಡಿವಿಷನ್ ಕೋರ್ಟಲ್ಲಿ ಹಾಕಿರ್ತಾರೆ ಸಿವಿಲ್ ಜಡ್ಜ್ ಅಂತ ಇಟ್ಕೊಳ್ಳಿ ಕೇಸ್ ಅವರು ನಿಮ್ಮದು ನಿಮ್ಮ ಏನಿದೆ ಹಣ ಅಥವಾ ನೀವು ಕೇಳ್ತಕ್ಕಂಥ ಪ್ರೇಯರು ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ ಕೇಳಬೇಕಾದ್ದು ಆದರೆ ಆಗ ಜೂನಿಯರ್ ಡಿವಿಷನ್ ಕೋರ್ಟು ಅದನ್ನು ಮನ್ನೆ ಮಾಡೋಕ್ಕೆ ಬರಲ್ಲ ನಿಮ್ಮ ಕೌಂಟರ್ ಕ್ಲೇಮ್ ಆಗಲಿ ಸೆಟ್ ಆಫನ್ನು ಅದು ಮನ್ನೆ ಮಾಡೋಕ್ಕೆ ಬರಲ್ಲ ಅವಾಗ ಕೋರ್ಟ್ ಹೇಳುತ್ತೆ ಅದಕ್ಕೆ ಜೂರಿಸ್ಡಿಕ್ಷನ್ ಇರ್ತಕ್ಕಂಥ ಕೋರ್ಟಿಗೆ ಹೋಗಿಯಪ್ಪ ಅಂತಾರೆ ಅವಾಗ ಎದುರುಗಡೆ ಪಾರ್ಟಿಗಳು ತಕರಾರು ಇರ್ತಾರೆ
ಮತ್ತು ಇದಲ್ಲದೆ ಈಗ ಅವರು ವಾದಿ ಹೇಳಿರ್ತಕ್ಕಂಥ ವಿಷಯ ಅದನ್ನು ನೀವು ನಿರಾಕರಿಸ್ತಕ್ಕಂಥದ್ದು ನಿಮ್ಮದೇ ಆದ ವಿಷಯ ಹೇಳ್ತಕ್ಕಂಥದ್ದು ಆಯಿತು. ಆದರೆ ಈ ವಾದಿ ಹೇಳಿದ ಕೇಸ್ ಏನಿದೆ, ಒಕ್ಕಣೆ ಇದೆ, ಅದಕ್ಕೆ ವ್ಯತಿರಿಕ್ತವಾದಂಥ ಅಥವಾ ಯಾವುದೋ ಹೊಸ ಸಂಗತಿಗಳನ್ನು ಕೋರ್ಟಿನ ಗಮನಕ್ಕೆ ತರಬೇಕು ಅಂತಾದರೆ ನೀವು ಸಪ್ರೇಟ್ ಪ್ಯಾರಾಗ್ರಾಫಲ್ಲಿ ಹೊಸ ಸಂಗತಿಯನ್ನು ವಿವರವಾಗಿ ಬರೆದು ಕೋರ್ಟಿನ ಗಮನಕ್ಕೆ ತರಬೇಕಾಗುತ್ತೆ ರಿಟರ್ನ್ ಸ್ಟೇಟ್ಮೆಂಟಲ್ಲಿ. ಇದು ಒಂದು ನಿಯಮ, ಇದು ರಿಟರ್ನ್ ಸ್ಟೇಟ್ಮೆಂಟಿಗೆ ಸಂಬಂಧಪಟ್ಟಂಥ ನಿಯಮ ಆಯಿತು. ಈಗ ರಿಟರ್ನ್ ಸ್ಟೇಟ್ಮೆಂಟನ್ನು ಯಾವ ಕ್ರಮದಲ್ಲಿ ಹಾಕಬೇಕು ಅನ್ನೋದು ಹೇಳ್ಬಿಡ್ತೀನಿ. ಈಗ ನೀವು ದಾವಾ ಅರ್ಜಿಗೆ ಹಾಕಿದಂಗೆ ಕಾಸ್ಟ್ ಸ್ಟೇಟ್ನ ಹಾಕ್ತೀರ, ಇಂದ ಕೋರ್ಟ್ ಆಫ್ ದಿ ಯಾವ ಕೋರ್ಟ್ ಒಂದು ಬರೀತೀರಾ, ಯಾವ ಊರು ಒಂದು ಬರೀತೀರಾ, ಓ ಎಸ್ ನಂಬರ್ ಹಾಕ್ತೀರಾ, ಪ್ಲೇಂಟಿಫು ಇಲ್ಲಿ ವಿಳಾಸ ಗಿಳಾಸ ಕೊಡಬೇಕಾದಿಲ್ಲ, ಪ್ಲೇಂಟಿಫ್ ಹೆಸರು ಮತ್ತು ಡಿಫೆಂಡೆಂಟ್ಸ್ ಅಂದರೆ ಯಾರೋ ಫಸ್ಟ್ ಹೆಸರು ಬರೆದ್ಬಿಟ್ಟು ಮತ್ತು ಇತರರು ಒಂದು ಬರೆದ್ರೆ ಸಾಕು. ಮತ್ತು ಹೆಸರುಗಡೆ ಈ ಮೇಲೆ ತಿಳಿಸಿದ ಪ್ರತಿವಾದಿ ನಂಬರ್ ಇದ್ದರೆ, ಮೂರು ನಾಲ್ಕು ಜನ ಇದ್ದರೆ ಪ್ರತಿವಾದಿ ನಂಬರು, ಅಥವಾ ಎಲ್ಲ ಪ್ರತಿವಾದಿಗಳು ಒಂದೇ ರೇಟ್ ಸ್ಟೇಟ್ಮೆಂಟ್ ಹಾಕಿದ್ರೆ ಮೇಲೆ ತಿಳಿಸಿರುವ ಮೇಲಿನ ಪ್ರತಿವಾದಿಗಳು ಆರ್ಡರ್ 8 ರೂಲ್ 1 ಸಿ ಪಿ ಸಿನಲ್ಲಿ ಹಾಕ್ತಾ ಇರ್ತಕ್ಕಂಥ ಲಿಖಿತ ಹೇಳಿಕೆ ಕೆಳಕಂಡಂತಿದೆ ಅಂತ ಹೇಳಬೇಕಾಗತ್ತೆ. ಮತ್ತು ಎರಡನೇ ಪ್ಯಾರಾದಲ್ಲಿ ನೀವು ಅವರು ನಿಮ್ಮ ವಿಳಾಸಗಳನ್ನು ಕೊಟ್ಟಿರ್ತಾರಲ್ಲ, ನಿಮ್ಮ ಹೊಗಳಿರ್ತಾರಲ್ಲ, ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ದಾವಾ ಅರ್ಜಿಲಿ ಅದು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ಹೇಳಬೇಕಾಗತ್ತೆ. ಕರೆಕ್ಟ್ ಇಲ್ಲದೆ ಹೋದರೆ ಹೇಳಲೇಬೇಕಾಗತ್ತೆ. ಮತ್ತು ಮೂರನೇದು ನಿಮ್ಮ ಅವರ ಸಂಬಂಧ, ಅವ್ರು ಹೇಳಿರ್ತಕ್ಕಂಥ ವ್ಯವಹಾರ ನೀವು ಮಾಡಿದ್ದೀರಿಗೆ ಅಥವಾ ಅವ್ರು ಹೇಳ್ತಕ್ಕಂಥ ಆರೋಪಕ್ಕೆ ನೀವು ಗುರಿಯಾಗ್ತಕ್ಕಂಥ ಸಂದರ್ಭ ಇದೆಯೇ, ಸತ್ಯವೇ ಅನ್ನೋದನ್ನು ಪ್ಯಾರಾಗಳಲ್ಲಿ ಹೇಳಬೇಕಾಗತ್ತೆ. ಆದಷ್ಟು ಸಂಕ್ಷಿಪ್ತವಾಗಿ ಹೇಳಿದರೆ ಭಾಳ ಒಳ್ಳೆಯದು, ಕೋರ್ಟಿಗೆ ಅರ್ಥವಾಗುತ್ತೆ, ನೀವು ಬೇಗ ಕೋರ್ಟಿಗೆ ಅದನ್ನು ಕನ್ವಿನ್ಸ್ ಸಂಕ್ಷಿಪ್ತವಾಗಿ ಅರ್ಥಗರ್ಭಿತವಾಗಿ ಹೇಳಬೇಕಾಗತ್ತೆ, ಗೊತ್ತಾಯ್ತಾ. ಮತ್ತು 1, 2, 3, 4 ಹೇಳ್ತೀರಾ. ಆಮೇಲೆ ಯಾವ್ಯಾವ ಸ್ಪೆಸಿಫಿಕ್ಕಾಗಿ ಡಿಫೆನ್ಸ್ ತೊಗೊಳ್ತಿರಲ್ಲ, ಈಗ ಸಿ ಪಿ ಸಿ ಅಡಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಾನೂನು ಅಡಿಯಲ್ಲಿ ಆಗಿರ್ಬೋದು ತಕರಾರು ಇರುತ್ತೆ, ಅಂದರೆ ಈ ಕೇಸಿಗೆ ವ್ಯಾಜ್ಯ ಕಾರಣ ಇಲ್ಲ ಅಂತ ಹೇಳಬೇಕಾಗತ್ತೆ. ಅದನ್ನು ಹೇಳೇ ಹೇಳ್ತೀವಿ ನಾನು, ವ್ಯಾಜ್ಯ ಕಾರಣ ಇಲ್ಲ, ಇವ್ರು ಹೇಳಿರ್ತಕ್ಕಂಥ ವ್ಯಾಜ್ಯ ಕಾರಣ ಕೇಸಿಗಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಆದ್ದರಿಂದ ಈ ಒಂದು ಗ್ರೌಂಡ್ ಮೇಲೆ ಇದನ್ನು ವಜಾ ಮಾಡಿ ಅಂತ ಹೇಳಬೇಕಾಗತ್ತೆ. ಮತ್ತು ಈ ಅವ್ರು ಕೇಳಿರ್ತಕ್ಕಂಥ ಏನು ರಿಲೀಫ್ ಇದೆ ಅದನ್ನು ವ್ಯಾಲ್ಯೂ ಮಾಡಿದಾರಲ್ಲ, ಅದನ್ನು ತೂಕ ಮಾಡಿದಾರಲ್ಲ, ತಪ್ಪಾಗಿದೆ, ಸರಿಯಾದ ಕೋರ್ಟ್ ಫೀ ಕಟ್ಟಿಲ್ಲ, ಆ ಕಾರಣಕ್ಕೆ ಈ ಕೇಸನ್ನು ವಜಾ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಈ ಕೋರ್ಟಿಗೆ ಜೂರಿಸ್ಡಿಕ್ಷನ್ ಇಲ್ಲದವು ಯಾವುದೇ ಅಂಶದ ಆಧಾರದ ಮೇಲೆ, ಗೊತ್ತಾಯ್ತಾ, ಆ ಒಂದು ಟೆರಿಟರಿ ಜೂರಿಸ್ಡಿಕ್ಷನ್ ಇರ್ಬೋದು, ಅದು ಪೆಕ್ಯುನರಿ ಅಂತ ಹೇಳ್ತೀವಿ ಹಣಕಾಸಿನ ಒಂದು ವ್ಯಾಪ್ತಿ, ಅದಿಲ್ಲದೆ ಹೋದರೆ ಈ ಕೋರ್ಟಿಗೆ ಈ ಕೇಸನ್ನು ವಿಚಾರಣೆ ನಡೆಯುವಂಥ ಜಡ್ಜ್ಮೆಂಟ್ ಕೊಡುವಂಥ ವಿಚಾರಣೆ ನಡೆಸಿ ಜಡ್ಜ್ಮೆಂಟ್ ಕೊಡುವಂಥ ಒಂದು ವ್ಯಾಪ್ತಿ ಇಲ್ಲ, ಆದ್ದರಿಂದ ವಜಾ ಮಾಡಬೇಕು ಅಂತ ಕೇಳಬೇಕಾಗತ್ತೆ, ಆಯಿತಾ. ಮತ್ತು ನಾರ್ಮಲಾಗಿ ನಾವು ಹೇಳ್ತಕ್ಕಂಥದ್ದು, ನಾವು ಯಾವತ್ತೂ ಕೇಸ್ನಲ್ಲಿ ಏನು ಹೇಳ್ತೀವಿ, ದ ಪರ್ಸನ್ ಹೂ ಅಪ್ರೋಚಸ್ ದ ಕೋರ್ಟ್ ಶುಡ್ ಅಪ್ರೋಚ್ ವಿತ್ ಕ್ಲೀನ್ ಹ್ಯಾಂಡ್ಸ್ ಅಂತೀವಿ. ಅಂದರೆ ಅದರ ಅರ್ಥ ಶುದ್ಧವಾದ ಕೈಗಳಿಂದ ಕೋರ್ಟನ್ನ ಪ್ರವೇಶಿಸಬೇಕು, ಕೋರ್ಟನ್ನು ಅಪ್ರೋಚ್ ಮಾಡಬೇಕು ಅಂದರೆ ನಿಜವಾದ ಕೇಸನ್ನು ಹೇಳಬೇಕು, ಸುಳ್ಳು ಹೇಳಬಾರ್ದು, ಗೊತ್ತಾಯ್ತಾ, ಏನು ಕೇಸಿದೆ ಅದನ್ನು ಕೋರ್ಟಿನ ಮುಂದೆ ತಂದಿಡಬೇಕು ಅನ್ನೋದನ್ನಾಗಿರುತ್ತೆ. ಇದನ್ನು ಗಮನದಲ್ಲಿಟ್ಕೋಬೇಕು. ಮತ್ತು ಇನ್ಯಾವುದೇ ಬೇರೆ ಇದು ಎಂಥದ್ದು ಇದು ಗ್ರೌಂಡ್ಸ್ಗಳಿದ್ದರೆ ಆ ಗ್ರೌಂಡಿನ ಆಧಾರದ ಮೇಲೆ ನೀವು ಅವ್ರನ್ನ ಅಟ್ಯಾಕ್ ಮಾಡೋದಿದ್ದರೆ ಅದೆಲ್ಲವನ್ನು ಪ್ರತ್ಯೇಕ ಪ್ಯಾರಾಗ್ರಾಫಲ್ಲಿ ಹೇಳಬೇಕಾಗತ್ತೆ. ಇಷ್ಟು ಹೇಳಿದ ಮೇಲೆ ನೀವು ಒಂದು ಹಾರ್ಡ್ಶಿಪ್ ಕೂಡ ಹೇಳಬೇಕಾಗತ್ತೆ. ಒಂದು ವೇಳೆ ಈ ದಾವಾವನ್ನು ವಜಾ ಮಾಡದೇ ಇದ್ದರೆ ಪ್ರತಿವಾದಿಗಳಿಗೆ ತೊಂದರೆ ಆಗತ್ತೆ, ಗೊತ್ತಾಯ್ತಾ, ಅವರಿಗೆ ತುಂಬಲಾರದ ನಷ್ಟವಾಗುತ್ತೆ, ಆದ್ದರಿಂದ ದಾವಾವನ್ನು ವಜಾ ಮಾಡಿ ಅಂತ ಕೇಳಬೇಕಾಗತ್ತೆ. ಮತ್ತು ಲಾಸ್ಟಿಗೆ ಪ್ರೇಯರ್ ಬಂದೇ ಬರುತ್ತೆ. ನೀವು ಮಧ್ಯ ಸೆಟ್ ಆಫ್ ಕೌಂಟರ್ ಫಿಲ್ ಆಗಿದ್ದರೆ ನಿಮ್ಮ ಪ್ರೇಯರ್ ಚೇಂಜ್ ಆಗುತ್ತೆ. ಇಲ್ಲದವು ಸಾಮಾನ್ಯವಾಗಿ ಮೇಲೆ ತಿಳಿಸಿದ ಮೇಲೆ ವಿವರಿಸಿದ ಕಾರಣಗಳಿಗಾಗಿ ಪ್ರತಿವಾದಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳೋದೇ ಈ ಘನ ನ್ಯಾಯಾಲಯವು ಈ ವಾದಿ ಹಾಕಿರ್ತಕ್ಕಂಥ ದಾವಾವನ್ನು ವಜಾ ಮಾಡಬೇಕು, ದಂಡ ಸಹಿತ ಅಂದರೆ ಕಾಸ್ಟ್ ಅಂತ ಹೇಳ್ತೀವಲ್ಲ ಆ ಸಹಿತ ವಜಾ ಮಾಡಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೇವೆ ಅಂತ ಹೇಳಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಮತ್ತು ಯಾರು ನಿಮ್ಮ ವಕೀಲರ ಸೈನು, ಊರು, ಡೇಟು ಹಾಕಬೇಕಾಗತ್ತೆ, ಕೆಳಗಡೆ ಒಂದು ವೆರಿಫಿಕೇಷನ್ ಹಾಕಬೇಕಾಗತ್ತೆ. ನಮಗೆ ಕ್ಲೈಂಟಿಗೆ ಹೇಳಿದ್ಮೇಲೆ ಅದೇ ರೀತಿ ಏನು ಈ ರಿಟರ್ನ್ ಸ್ಟೇಟ್ಮೆಂಟ್ನ ಪ್ಯಾರಾ 1-10, 12, 13 ಹೇಳಿರ್ತಕ್ಕಂಥ ವಿಷಯಗಳೆಲ್ಲ ಸತ್ಯವಾಗಿರ್ತವೆ ಅಂತ ಹೇಳಿ ಮತ್ತೆ ಅಲ್ಲಿ ತಗಡೆ ನಿಮ್ಮ ಸೈನು, ನಿಮ್ಮ ಲಾಯರ್ ಸೈನು, ಊರು, ಡೇಟು ಹಾಕಬೇಕಾಗತ್ತೆ. ಇದು ಕ್ರಮ, ಇದು ರಿಟರ್ನ್ ಸ್ಟೇಟ್ಮೆಂಟಿಗೆ ಇರ್ತಕ್ಕಂಥ ನಿಯಮಗಳು ಮತ್ತು ನಾವು ಹಾಕ್ತಕ್ಕಂಥ ಪ್ರೊಸೀಜರ್.
ಗೊತ್ತಾಯ್ತು ಯಾವ ರೀತಿಯಲ್ಲಿ ಮಾಡ್ತೀವಿ ಅಂತ. ಇದನ್ನು ಕೂಡ ಒನ್ ಪ್ಲಸ್ ಒನ್ ಟೈಪ್ ಮಾಡಿ ಕೋರ್ಟಿಗೆ ಹಾಕಬೇಕಾಗತ್ತೆ. ಆಯಿತಾ, ಕೋರ್ಟಿಗೆ ಹಾಕಬೇಕಾದ್ರೆ ನಾನು ಮೊದಲೇ ಹೇಳಿದ್ದೀನಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನೀವು 90 ದಿವಸಕ್ಕೆ ಕೋರ್ಟ್ ಹಿಯರಿಂಗ್ ಬರುತ್ತೆ ಅಂತ ಕಾಯ್ತಾ ಕೂತ್ಕೋಬಾರ್ದು. ಅದು ಕೋರ್ಟ್ ಹಿಯರಿಂಗ್ಗೆ ಈಗ 92ನೇ ದಿನಕ್ಕೆ ಕೋರ್ಟ್ ಹಿಯರಿಂಗ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ 92ನೇ ದಿನಕ್ಕೆ ಹಾಕಿದರೆ 2 ದಿನ ಜಾಸ್ತಿ ಆಯಿತು, ಪರ್ಮಿಷನ್ ಇಲ್ಲ ನಿಮಗೆ, ಅವಾಗ ಕೋರ್ಟ್ ಕೊಡ್ದೋ ಹೋದರೆ ಅಲ್ಲಿ ತನಕ ಕಾಯೋ ಅವಶ್ಯಕತೆ ಇಲ್ಲ. ನೀವು ಕೋರ್ಟಿನ ಆಫೀಸ್ನಲ್ಲಿ, ಕೋರ್ಟಿನ ಕಚೇರಿಯಲ್ಲೇ ನೀವು ಅದನ್ನು ಫೈಲ್ ಮಾಡಿಬಿಡ್ಬೋದು. ಎದುರುಗಡೆ ಅವ್ರಿಗೊಂದು ಕಾಪಿ ಸರ್ವ್ ಮಾಡಿ ಎದುರುಗಡೆ ವಾದಿ ಲಾಯರಿಗೆ ಕೊಡಬೇಕಾಗತ್ತೆ. ಅಥವಾ ವಾದಿ ಲಾಯರ್ ಇಲ್ದವರೆ ವಾದಿಗೆ ಕೊಡಬೇಕಾಗತ್ತೆ. ಅದು ವಾದಿ ಲಾಯರ್ ಇದ್ದರು ವಾದಿ ಕೊಟ್ಟರು ಆಗತ್ತೆ, ಏನು ತೊಂದರೆ ಇಲ್ಲ. ಅವರು ಕಾಪಿ ಟೇಕನ್ ಅಂತ ಮಾಡಿಬಿಟ್ಟು ಅವತ್ತಿನ ತಾರೀಖು ಹಾಕಿ ನಿಮಗೆ ಕೊಡ್ತಾರೆ. ಸೊ ಅದರಿಂದ ಕೋರ್ಟಿಗೆ ಗೊತ್ತಾಗುತ್ತೆ ಎದುರುಗಡೆ ಅವರಿಗೆ ಅದರ ಪ್ರತಿಯನ್ನು ತಲುಪಿಸಲಾಗಿದೆ ಅಂತ. ಒಂದು ವೇಳೆ ತಲುಪಿಸಲಾಗಿಲ್ಲ, ಅವ್ರು ನಾಳೆ ಅಲಿಗೇಷನ್ ಮಾಡಿದರೆ ನಂತರದಲ್ಲಿ ಕೋರ್ಟಲ್ಲಿ ಕೊಡ್ಬೋದಾಗಿರುತ್ತೆ, ದೊಡ್ಡ ವಿಷಯ ಏನಲ್ಲ. ಆದರೆ 90 ದಿನದಲ್ಲಿ ಹಾಕಿದರೆ ಅದನ್ನು ಪ್ರೂವ್ ಮಾಡೋದಕ್ಕೆ ನೀವು ಆಫೀಸ್ನಲ್ಲಿ ಹಾಕಬೇಕು. ಇದು ಲಿಖಿತ ಹೇಳಿಕೆ ಅಂದರೆ ರಿಟನ್ ಸ್ಟೇಟ್ಮೆಂಟ್ ಹಾಕೋದಕ್ಕಿರ್ತಕ್ಕಂಥ ನಿಯಮಗಳು ಮತ್ತು ಒಂದು ವಿಧಿವಿಧಾನಗಳು. ಇದ್ರ ಬಗ್ಗೆ ನಿಮಗೊಂದು ಸ್ಪಷ್ಟ ಕಲ್ಪನೆ ಬಂದಿದೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅಂದ್ಕೊಂಡು, ಆ ಒಂದು ನಂಬಿಕೆಯಿಂದ ಇವತ್ತಿನ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಉತ್ತೇಜನ ಮತ್ತು ಬೆಂಬಲ ಮುಂದುವರಿಯಲಿ ಅಂತ ಹೇಳ್ತೀನಿ. ನಮಸ್ಕಾರ.